आज जनता युवा दल राज्य अध्यक्ष माननीय श्री निखिल कुमार स्वामी जी के 31वें जन्मदिन पे एक सामाजिक हेतु के उद्देश्य से गवर्नमेंट हॉस्पिटल बसो कल्याण में जो आरोग्य कर्मी है, जो पेशेंट है, उनको फ्रूट देके उनका मनोबल बढ़ाने का काम हमारे ये जनता युवा दल के माध्यम बसो कल्याण के माध्यम से हो रहा है। और इस मुहिम के तहत जनता युवा दल जो निखिल कुमार स्वामी जी का सपना है कि कर्नाटक में घर घर तक पहुंचना, उसको स्ट्रांग करने का काम किया जाएगा। और आज इस प्रोग्राम में जिन्होंने हमको सबसे बड़ा सहकार्य दिया, हमारी माननीय अपर्णा मैडम और निजामुद्दीन सर, इनका मैं जाकिर सर, इनका मैं तहे दिल से शुक्रिया गुजार करता हूँ, क्योंकि उन्होंने हमको बहुत अच्छा सहकार्य किया। और मैं ये प्रवक्ता होने के नाते कहना चाहता हूँ कि जनता युवा दल युवाओं का एक मजबूत संगठन बनने जा रहा है, और बसो कल्याण तालुका में जो युवा है, जो आज राह से भटके हैं, उन सबको मैं विनती करना चाहता हूं कि आने वाले समय में निखिल कुमार स्वामी जी का दूरदृष्टि की वजह से कुमार अन्ना का और देवेगौड़ा साहब का जो सोच है, उसको आगे चलते हुए जनता युवा दल को हम तालुके में स्ट्रांग करने वाले हैं। और उनका जो भी पंचसूत्र कार्यक्रम है, जो कुमार अन्ना साहब का सपना है, और 2023 का उनका जो प्रोग्राम है, उनको आगे लेके जाने के लिए हम ये काम करने वाले हैं। सो इवत्तिन दिवस एल्लरिगे गोत्तिरुवंते ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರ ಮಗನಾದ ನಿಖಿಲ್ ಕುಮಾರಸ್ವಾಮಿಯವರ 31ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ದಿವಸ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನರಿಗೆ ಹಣ್ಣು ಹಂಪಲು ಹಂಚಿ ಅವರ ಜನ್ಮದಿನದ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸೊ ಅದೇ ರೀತಿಯಾಗಿ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ಬೆಳಗ್ಗೆ ಏನು ಮಾಡ್ದೆ, ಕೆಲವೊಂದು ಹುಡುಗರು ಕೇಳ್ದೆ, ಹಿಂಗ JDSದು ನಿಖಿಲ್ ಕುಮಾರಸ್ವಾಮಿಯವರ ಹುಟ್ಟಿದ ಹಬ್ಬದ ಹಬ್ಬ ಅಂತಂದ ಹುಡುಗರು ಅಂದರು, ಇಲ್ಲ JDS ನಮ್ಮ ಬಸವಕಣ್ಣದಾಗ ಇದೆ ಅಲ್ಲ ಅಂತಂದ್ರೆ ಅವ್ರು ಭಾಳಷ್ಟು ಖುಷಿಪಟ್ಟರು, ಇಲ್ಲ ನಾವು ಈಗ ಮುಂದೆ JDS ಪರವ ಕೆಲಸ ಮಾಡ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಟ್ಟರು. ಸೊ ಅದೇ ರೀತಿಯಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರ ಹುಟ್ಟು ಹಬ್ಬದ ಪ್ರಯುಕ್ತ ನಾವು ಅವರಿಗೆ ಈ ಕೊಡುಗೆ ಮುಖಾಂತರ ಮತ್ತು ನಾವು ಬಸವಕಲ್ಯಾಣದಲ್ಲಿ JDS ಯಾವ ರೀತಿಯಾದ JDS ಬಲಿಷ್ಠವಾಗಿದೆ ಅಂತ ಅವರಿಗೆ ನಾವು ತೋರಿಸ್ಲಿಕ್ಕೆ ಇಷ್ಟಪಡ್ತೇವೆ. ಈಗ ಭಾಳ ಹರ್ಷದಿಂದ ಹೇಳಕ್ಕೆ ಒಂದು ಉತ್ಸಾಹದಿಂದ ಹೇಳ್ತೀನಿ, ತಾವು ಎಲ್ಲ ಯುವಕರು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ 31ನೇ ಹುಟ್ಟುಹಬ್ಬಕ್ಕೆ ಎಲ್ಲ ಬಂದು ಒಂದು ಹರ್ಷದಿಂದ ಹಣ ಹಂಪಲ ಎಲ್ಲ ನಮ್ಮ ಡಾಕ್ಟರ್ ಸಾಹೇಬ್ರದು ಸಹಕಾರದಿಂದ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಹಂಚಿದೆವು, ದೇವರು ಅವರಿಗೆ ಒಳ್ಳೆ ಆಯುಷ್ಯ ಕೊಡಲಿ, ಅವ್ರಿಗೆ ಒಳ್ಳೆ ಶಕ್ತಿ ತುಂಬಲಿ ಅಂತ ಕಸಿ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕ ಶುಭಾಶಯಗಳು ನಿತಿನ್ ಕುಮಾರಸ್ವಾಮಿ ಅವರಿಗೆ ಬರ್ತೀನಿ. ಬಂಧುಗಳೇ, ಈ ದೇಶದ ಆಧಾರ ಏನದ ಯುವಕರ ಶಕ್ತಿ, ಯುವಕರದ್ದು ಏನು ಶಕ್ತಿ ಅದ ಅಂಬೋದು ಸನ್ಮಾನನೀಯ ಎಚ್ ಡಿ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಅವರು ಮುಂದೆ ಬರ್ತಕ್ಕಂಥ ದಿನದಲ್ಲಿ ತಮಗೆಲ್ಲರಿಗೂ ಬಂದು ಭೇಟಿ ಮಾಡೋರ ನಿಮಗೆಲ್ಲರಿಗೂ ಬಂದು ಒಂದು ಒಳ್ಳೆ ಪ್ರೀತಿ ಒಂದು ಸಹವಾಸದಿಂದ ಎಲ್ಲದ ಇದು ಪಕ್ಷ ಕಟ್ಟೋಣ, ಈ ಪಕ್ಷಕ್ಕೆ ಶಕ್ತಿ ತುಂಬೋಣ ಅಂತ ಕಸಿ ಅಂದು ಹೇಳ್ಯಾರ. ಅವ್ರು ಬರೋರ ನೀವೆಲ್ಲ ಹಿಂಗೆ ಒಕ್ಕಟದಿಂದ ನಿಮ್ಮ ಸಹಕಾರ ನಿಮ್ಮ ಪ್ರೇಮ ಅವ್ರ ಹಿಂದೆ ಇರಲಿ ಅಂತ ಕಸಿ ಬೇಡ್ಕೊಂಡು ನಾನು ಒಂದೊಂದು ಎರಡು ಮಾತು